ಸರ್ 1970s 1980s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನ. ಎಸ್ ಎಸ್ ಸರ್ ಎಸ್ ಸರ್ ಐ ವಾಂಟ್ ಕಮರ್ಷಿಯಲ್ ಸರ್. ನೈಜ ಘಟನೆ ಅದನ್ನ ಇನ್ಸಿಡೆಂಟ್ ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನ. ಸೊ ಆವಾಗಿನ ಬೆಂಗಳೂರಿನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ ಅಂದ್ರೆ ದೊಡ್ಡ ಸುಮಾರು ಒಂದು 20 acres ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ ಅಲ್ಲಿ ಒನ್ ಅಂಡ್ ಹಾಫ್ ಇಯರ್ ಇಂದ ಸೆಟ್ ಇದೆ ಅದು 20 acres ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಸರ್ ಮೋಹನ್ ಬಿಕೇರಿ ಅವರು. ಪ್ರೇಮ್ ಸರ್ ನಮ್ಮ KFI ಇಂದ ರಂಗನಾಥ್ ಅಂತ. ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದ್ರೆ ಕರಿ ಆಗಿರ್ಲಿ, ಜೋಗಿ ಆಗಿರ್ಲಿ, ಜೋಗೆ ಆಗಿರ್ಲಿ, ಸೊ ಇದ್ರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 days ಮತ್ತೆ ಜೋಗಿ 100+ days. ಸೊ ಒಂದೇ ಸ್ಕ್ರೀನ್ ನಲ್ಲಿ ತುಂಬಾನೇ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತ ಒಂದು ಟೈಮ್ ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದ್ರೆ ಡೇಸ್ ಅಂದ್ರೆ ಲೆಕ್ಕ ಸರ್ ನನಗೆ ಆಕ್ಚುಲಿ ಒಂದು ಮೂವಿ 100 days ನ ಓಕೆ ಓಕೆ ಓಕೆ. ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ ಲಾಂಗ್ ಕೊಟ್ಟಿದ್ರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಇದೆ ಕೊಡ್ತೀನಿ. ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್, ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಮಚ್ಚು ಒಂದೇ ಇರ್ಬೋದು ನಮ್ಮದು. ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೆ ಹೊಡೆದ್ಬಿಟ್ರೆ ಹುಚ್ಚನಾಗುತ್ತೆ, ಆ ಥರ ಡೈಲಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಅ ಟೈಮ್ ಒಂದೇ ಸರ್ ರಿಲೀಸ್ ಮಾಡೋದು ಹೋಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು ಎಲ್ಲ ಥಿಯೇಟರ್ಗೂ ಅಟ್ ಅ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 theater ಹಾಕ್ಬೇಡ, 400 theater ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇನೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 theater ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮರಣ ಸಹ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ, ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ ಒಂದು ವಾರ ಫುಲ್ ಆಗುತ್ತೆ. ಒಂದು ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದೆ ನಾನು, ಬಯಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಆ್ಯಂಡ್ ಜೋಗ ಏನು ಹಂಗೆ ಮಾಡಿದ್ರು, ಜೋಗ ಅಣ್ಣ ಕೇಳಿದ್ರು ಏನು 360 theater ರಿಲೀಸ್ ಮಾಡ್ತಿದ್ಯಾ, ಏನು ಮರ್ಯ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ, ನನಗೆ ದುಡ್ಡು ಬಂತು, ಯಾಕೆ ಪ್ರೊಡಕ್ಷನ್ ನಂದೇ ಅದು, ನನಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋ ರಾಜ ಸೋಮ್ಯಾನ್ ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬಂತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದ, ಯಾಕಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಎಂಟೆ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು, ನನಗೆ 1 ವಾರ ಹೋಗಲಿ 2 weeks ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 theater ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು, 500 ಇದೆ ಮಗನೆ, ಹಾಂ, ಒಂದು 500 theater ಇರ್ಬೋದು. 500 theater ಸಿನಿಮಾ ರಿಲೀಸ್ ಮಾಡಿದ್ರೆ 500 theater ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ದು ಕೇಳಿ ಬಿಟ್ರೆ 400 theater ರಿಲೀಸ್ ಮಾಡ್ತೀನಿ, 400 theater ರಿಲೀಸ್ ಮಾಡ್ತೀನಿ. ಸೊ ಬರೀ 400 theater ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮಗೆ. ಸೊ ಅದಕ್ಕೆ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ, 6 ದಿನ ಹೋಗೋದು ಬೇಡ ಆ ಥರ. ಆ್ಯಂಡ್ ಸರ್ ಲುಕ್ಸ್ ಮತ್ತು ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋರನ್ನು ಕೂಡ ಒಪ್ಸಿದ್ದೀರಾ, ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್, ಅದರ ರಹಸ್ಯ ಏನು ಸರ್? ಇಲ್ಲ ನನಗೆ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು, ನನಗೆ ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪೋರ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಅದ್ರ ಕೆಲಸ ಮಾಡಿದ್ದೀವಿ, ಹೊಸಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ. ನನಗೆ ಧ್ರುವನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು, ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ, ಅಪ್ಪೋರ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ, ಅವ್ರೇನು ಹೀರೋ ಬಂದು ನಾನು ಒಬ್ಬ ಕಲಾವಿದ ಅಂತ ಬತ್ತಿರಲಿಲ್ಲ. ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತಲೂ, ನೀನು ಶೂಟಿಂಗ್ ಇಲ್ಲ ಹೋಗೋ, ಬಸ್ಸಲ್ಲಿ ಕುತ್ಕೊಳ್ಳೋದು, ಇಲ್ಲ ಅಣ್ಣ ಇಲ್ಲೇ ಇರ್ತೀನಿ, ನೀನು ನೋಡ್ತಾ ಕುತ್ಕೋತೀನಿ ಅಂತನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು, ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 100-108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ, ಅಣ್ಣ ಒಂದು 20-25 days ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ ಅವ್ನು ಬಿಟ್ಟರೆ
ಬೇರೆ ನನಗೆ ಇಲ್ಲ ಆಗಲ್ಲಣ ಇದಾಗ ಏನು ಹೇಳ್ತಿರ್ಲಿಲ್ಲ. ಲವ್ ಮಗನೇ ಒಂದು ಲಾಸ್ಟ್ ಶೆಡೋಲು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ, ಮಧ್ಯ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇನ್ನು ಸ್ವಲ್ಪ ಇಳಿಸೋ, ಇನ್ನೊಂದು 10 ಕೆಜಿ ಇಳಿಸ್ಬಿಡು ಅಂದರೆ ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ. 18 ಡೇಸ್ ಇಳಿಸ್ಕೊಂಡ್ಬಿಟ್ಟವನು, 18 ಕೆಜಿ ಅಷ್ಟು ಇಳಿಸ್ಕೊಂಡ್ಬಂದವನು. ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದರೆ ಆ ಥರ ಮೋಲ್ಡ್ ಆಗ್ತಾನೆ ಗೊತ್ತಿಲ್ಲ. ಸೊ ಏನು ಪ್ರೇಮ್ ಮೇಲೆ ಭರವಸೆ ಏನೋ. ಸೊ ಅಲ್ಲ ಮಗನೇ ಆಗ್ಬೋದು.